बोलो भारत माता की, बोलो भारत माता की। मध्य प्रदेश गौरवान्वित मुख्यमंत्री शिवराज सिंह चौहान अवरिगे, शिवराज सिंह चौहान अवरिगे ಗೌರವಾನ್ವಿತ ಅತಿಥಿಗಳೇ ಹಾಗೂ ಭಾರತೀಯ ಜನತಾ ಪಾರ್ಟಿಯಿಂದ ಇವತ್ತು ನಿಯೋಜಿಸಿದಂತ ಓಬಿಸಿ ಸಮಾವೇಶ ಆಗಮಿಸಿದಂತ ಸುಮಾರು ಇವತ್ತು 8 ವಿಧಾನಸಭಾ ಕ್ಷೇತ್ರದಿಂದ ಎಲ್ಲ ಬಂದಿದ್ರಿ. ಅರಭಾವಿ ಮಂಡಲದಿಂದ, ಗೋಕಾಕ್ ಮಂಡಲದಿಂದ, ಸೌದತ್ತಿ, ರಾಮದುರ್ಗ್, ಬೈಲುಂಗಲ್, ಬೆಳಗಾವಿ ಗ್ರಾಮೀಣ, ಕಿತ್ತೂರು, ಎಲ್ಲಾ ವಿಧಾನಸಭಾ ಕ್ಷೇತ್ರ ಆಗಮಿಸಿದ ನನ್ನ ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಾರ್ಯಕರ್ತರಿಗೆ ಮುಖಂಡರಿಗೆ ಅನಂತ ಅನಂತ ಕೋಟಿ ತಮಗೆಲ್ಲ ನಮಸ್ಕಾರಗಳು. ತಾವೆಲ್ಲರೂ ಇವತ್ತು ಅದ್ದೂರಿಯಾಗಿ ಹಿಂದುಳಿದ ಸಮಾವೇಶ ಅಂದ್ರೆ ಎಲ್ಲಾ ಹಿಂದುಳಿದ ಸಮಾಜ ಸಂಬಂಧಪಟ್ಟಂತ ಎಲ್ಲಾ ಸಮಾಜ ಕರೆಸಿ ಒಗ್ಗೂಡಿಸಿ ಭಾರತೀಯ ಜನತಾ ಪಾರ್ಟಿಗೆ ಶಕ್ತಿ ತುಂಬುವಂತ ಕೆಲಸ ನಾವು ಮಾಡ್ಬೇಕಂತೇಳಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಈ ಕಾರ್ಯಕ್ರಮನ ನಮ್ಮ ಅರಭಾವಿ ಮಂಡಲ ಕೊಟ್ಟಿದ್ದು. ಅಚ್ಚುಕಟ್ಟಾಗಿ ಇವತ್ತು ನಾವೆಲ್ಲ ಕಾರ್ಯಕ್ರಮ ಮಾಡಿದ್ವಿ. ನಮ್ಮೆಲ್ಲ ಓಬಿಸಿ ಪದಾಧಿಕಾರಿ ಇರ್ಬೋದು, ಭಾರತೀಯ ಜನತಾ ಪಾರ್ಟಿ ಪದಾಧಿಕಾರಿಗಳು, ಮಂಡಳ ಅಧ್ಯಕ್ಷರು, ತಾವೆಲ್ಲರೂ ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಕ್ಕೆ ತಮ್ಗೆ ಅನಂತ ಅನಂತ ನಾನು ಧನ್ಯವಾದ ಹೇಳ್ತೀನಿ. ಇವತ್ತು ನೋಡ್ರಿ ವಿಶೇಷವಾಗಿ ಯಾಕಂದ್ರೆ ನಮ್ಮ ಗೌರವಾನ್ವಿತ ಮುಖ್ಯಮಂತ್ರಿಯಾದ ಸನ್ಮಾನ್ಯ ಶ್ರೀ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಮಧ್ಯಪ್ರದೇಶದಿಂದ ಇಲ್ಲಿ ಬಂದು ನಮಗೆಲ್ಲ ಭಾಷಣ ಮಾಡಿ ಓಬಿಸಿ ಬಗ್ಗೆ ಅವ್ರು ಎಷ್ಟು ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇಡೀ ದೇಶದಲ್ಲಿ ಓಬಿಸಿ ಸಮಾಜಕ್ಕೆ ಎಷ್ಟಂದ್ರೆ ಅಧಿಕಾರ ಕೊಟ್ಟಿದ್ದು, ರಿಸರ್ವೇಷನ್ ಇರ್ಬೋದು, ಮತ್ತೊಂದು ಇರ್ಬೋದು, ಎಲ್ಲದ ಬಗ್ಗೆ ಅವ್ರು ಹಿಂದಿ ಒಳಗೆ ಬಹಳ ವಿಸ್ತಾರವಾಗಿ ಅವ್ರು ಹೇಳಿದ್ರು. ಅದಕ್ಕೆ ಯಾಕಂದ್ರೆ ಕಾಂಗ್ರೆಸ್ ಅವ್ರು ಬಹಳ ಜನ ಹೇಳ್ತಾರೆ, ಯಾಕಂದ್ರೆ ಏನು ಮಾಡಿದ್ರು ಭಾರತೀಯ ಜನತಾ ಪಾರ್ಟಿ ರಿಸರ್ವೇಷನ್ ವಿಚಾರದಾಗ ಅಂದಾಗ ಅದಕ್ಕೆ ಮತ್ತೊಂದ್ಸಲ ಇನ್ನೊಂದು ವೇದಿಕೆ ಮುಖಾಂತರ ಭಾರತೀಯ ಜನತಾ ಪಾರ್ಟಿ ಸುಮಾರು 70 ಅಂದ್ರೆ ಅವ್ರೇನ 55 ಆಡಳಿತ ಮಾಡಿದಂತ ಕಾಂಗ್ರೆಸ್ ಇರ್ಬೋದು, ಸುಮಾರು 15 ವರ್ಷ ಭಾರತೀಯ ಜನತಾ ಪಾರ್ಟಿ ಮಾಡಿದಂತ ನಾವು ಆಡಳಿತ ಇರ್ಬೋದು, ನಾವು ಓಬಿಸಿ ಇರ್ಬೋದು, ಎಸ್ಸಿ ಎಸ್ಟಿ ಇರ್ಬೋದು, ಇನ್ನ ಅನೇಕ ಹಿಂದುಳಿದ ವರ್ಗಕ್ಕೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಏನ್ ಮಾಡಿದ್ವಿ, ಕಾಂಗ್ರೆಸ್ ಏನ್ ಮಾಡ್ತಿ ಬೇಕಾದ್ರೆ ಒಂದು ಚರ್ಚೆ ಮಾಡಕ್ ನಾವು ಗಟ್ಟಿದೀವಿ. ಕಾಂಗ್ರೆಸ್ ಅವ್ರು ಯಾರು ಬಂದು ನಮ್ ಜೊತೆ ಬೇಕಾದ್ರೆ ವೇದಿಕೆ ಹಂಚ್ಕೋತಾರೆ ಅಂದಾಗ ಚರ್ಚೆ ಮಾಡೋ ನಾವು ಒಂದ ವೇದಿಕೆ ಮ್ಯಾಗ ಕೂತ್ ಕೇಸ್. ಅದಕ್ಕೆ ಯಾಕಂದ್ರೆ ಸುಮ್ ಸುಮ್ನೆ ಏನಾರ ಒಂದು ವಾಟ್ಸ್ಆಪ್ ದಾಗ ಬಿಡ್ತಾರೆ ಏನ್ ಮಾಡಿದ್ ಭಾರತೀಯ ಜನತಾ ಪಾರ್ಟಿ. ಅದಕ್ಕೆ ನಮ್ ಗೌರವಾನ್ವಿತ ಶಿವರಾಜ್ ಸಿಂಗ್ ಚೌಹಾಣ್ ಅವ್ರು ಉತ್ತರ ಕೊಟ್ಟು ಅವ್ರ 27% ರಿಸರ್ವೇಷನ್ ಮತ್ತೊಂದು ಏನ್ ಮಾಡಿದೆ ನಮ್ಮ ಭಾರತೀಯ ಜನತಾ ಪಾರ್ಟಿಗೆ. ಅದಕ್ಕೆ ತಾವೆಲ್ಲರೂ ನನ್ನ ಇಲ್ಲಿ ಬಂದಂತ ಓಬಿಸಿ ಸಮಾಜದ ಎಲ್ಲ ನನ್ನ ಹಿಂದುಳಿದವರದ ಎಲ್ಲ ಅಣ್ಣತಮ್ಮರು ತಾಯಂದಿರು ತಾವೆಲ್ಲರೂ 2023 ನಡೆಯುವಂತ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಏಪ್ರಿಲ್ ಮೇಲೆ ನಡೆಯುವಂತ ತಾವೆಲ್ಲರೂ ಭಾರತೀಯ ಜನತಾ ಪಾರ್ಟಿ ಚಿನ್ನವಾದ ಕಮಲು ಕೋಟ್ ಹಾಕಿ ಗೆಲ್ಲಿಸಿ 2023 ಮತ್ತೊಂದ್ಸಲ ಭಾರತೀಯ ಜನತಾ ಪಾರ್ಟಿನ ಸರ್ಕಾರ ನಮ್ಮ ರಾಜ್ಯದಲ್ಲಿ ತರುಣ ಅದಕ್ಕೆಲ್ಲ ತಾವು ಇಲ್ಲಿದ ಸಂಕಲ್ಪ ಮಾಡ್ಕೋಬೇಕಂತ ಹೇಳಿ ನಮಗೆ ಭಾರತೀಯ ಜನತಾ ಪಾರ್ಟಿ ಪರವಾಗಿ ಮತ್ತೊಂದ್ಸಲ ತಮ್ಮಲ್ಲಿ ಕೈ ಮುಗಿದ ವಿನಂತಿ ಮಾಡ್ಕೋತೀನಿ ನಾನು. ತಾವೆಲ್ಲರೂ ಯಾಕಂದ್ರೆ ಗಟ್ಟಿಯಾಗಿ ಅರಭಾವಿ ವಿಧಾನಸಭಾ ಸಂದೀಪ್ ಪಟೇಲ್ ಅವ್ರು ಹೇಳಿ, ಯಾಕಂದ್ರೆ ಇಡೀ ಬೆಂಗಳೂರು ಬಿಟ್ಟು ಅಂತಾರೆ, ಬೆಂಗಳೂರಲ್ಲಿ 28 ವಿಧಾನಸಭಾ ಕ್ಷೇತ್ರ ಬಿಟ್ರೆ ಬೆಳಗಾವಿ ಜಿಲ್ಲೆ 18 ವಿಧಾನಸಭಾ ಕ್ಷೇತ್ರ ಒಂದಂತ ದೊಡ್ಡ ಜಿಲ್ಲೆ ಅಂತ ಯಾವ್ದಾದ್ರಿದ್ರೆ ಬೆಳಗಾವಿ ಜಿಲ್ಲೆ ಅದನ್ನು ಹೆಚ್ಚಿನ ಸೀಟನ್ನ ಬೆಳಗಾವಿದಲ್ಲಿ ಗೆಲ್ಸಿದ್ ಕೊಟ್ಟಿದ್ದಾರೆ. ಭಾರತೀಯ ಜನತಾ ಪಕ್ಷಕ್ಕೂ ಮತ್ತೆ ಸರ್ಕಾರಕ್ಕೂ ಒಂದು ಹೆಚ್ಚಿನ ಗೌರವ ಬರ್ತೈತಿ. ಆ ದೃಷ್ಟಿಯಲ್ಲಿ ನಾವೆಲ್ಲರೂ ನಮ್ದೇನೋ ಭಿನ್ನಾಭಿಪ್ರಾಯ ವ್ಯತ್ಯಾಸ ಏನಿದ್ರು ಬದಿಗೊತ್ತಿ ನಾವೆಲ್ಲರೂ ಭಾರತೀಯ ಜನತಾ ಪಾರ್ಟಿಗೆ ಕೆಲಸ ಮಾಡೋಣ, ಗೆಲ್ಸೋಣ. ಯಾಕಂದ್ರೆ ಭಾರತೀಯ ಜನತಾ ಪಾರ್ಟಿ ಯಾಕಂದ್ರೆ ಬಸವರಾಜ ಬೊಮ್ಮಾಯಿಯವರು ಅದಕ್ಕೆ ಮೊದಲು ಸನ್ಮಾನ ಯಡಿಯೂರಪ್ಪ ಇದ್ದಾಗ ಎಷ್ಟು ಕೆಲಸ ಮಾಡಿದ್ರು ಅಂತವೆಲ್ಲ ಲೆಕ್ಕ ಹಾಕಿರ್ಕಂದ್ರೆ ಒಂದೇ ಉದಾಹರಣೆ ಹೇಳ್ಬೇಕಂದ್ರೆ ನನ್ನ ಅರಭಾವಿ ವಿಧಾನಸಭಾ ಕ್ಷೇತ್ರಕ್ಕೆ ಬಸವರಾಜ ಬೊಮ್ಮಾಯಿ ಬಂದಂತರು, ಯಡಿಯೂರಪ್ಪ ಇದ್ದಾಗ 1000 ಕೋಟಿ ಅನುದಾನ ಕೊಟ್ಟು ನನ್ನ ಕೆಲಸ ಮಾಡಿದ್ರು. ಹಿಂಗೆ ಎಲ್ಲ ಕ್ಷೇತ್ರ ಕೊಟ್ಟಾರ ಅಂದ್ರೆ ಬೆಳಗಾವಿ ಇರ್ಬೋದು, ಸೌತ್ ಇರ್ಬೋದು, ಅಥವಾ ಜಿಲ್ಲೆಯಲ್ಲಿ ಎಲ್ಲ ವಿಧಾನಸಭೆ ಹೆಚ್ಚಿನ ಅನುದಾನ ಕೊಟ್ಟು ಕೆಲಸ ಮಾಡ್ತಾರೆ. ಅದಕ್ಕೆ ಭಾರತೀಯ ಜನತಾ ಪಾರ್ಟಿ ಕೆಲಸ ಮಾಡಕ್ ಗಟ್ಟೈತಿ. ಆ ದೃಷ್ಟಿಯಲ್ಲಿ ತಾವೆಲ್ಲರೂ ಆಶೀರ್ವಾದ ಮಾಡಬೇಕು. ಯಾಕಂದ್ರೆ ಏನು 8 ವಿಧಾನಸಭಾ ಕ್ಷೇತ್ರ ಬಂದಂತ ನನ್ನ ಓಬಿಸಿ ಬಂಧುಗಳು ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ತಾವ ಓಬಿಸಿ ಜನಾಂಗನ ಭಾರತೀಯ ಜನತಾ ಪಾರ್ಟಿ ಕಡೆ ತಾವೆಲ್ಲ ಪರಿವರ್ತನೆ ಮಾಡಿ ಓಟ್ ಹಾಕಿ ಗೆಲ್ಲಿಸಿ ನಿಮ್ಮೆಲ್ಲರ ಸೇವಾ ಮಾಡಕ್ ಅವಕಾಶ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೋತೀನಿ. ಇವತ್ತು ಕೌದುಳಿ ನಾವು ವಿಶೇಷವಾಗಿ ಹಿಂದುಳಿದ ವರ್ಗ ಸಮಾವೇಶ ಮಾಡಿ ಈ ಸಮಾವೇಶ ಯಶಸ್ವಿಯಾಗಿದ್ದಕ್ಕಾಗಿ ಕೌದುಳಿ ಗ್ರಾಮದ ಎಲ್ಲ ಹಿರಿಯರು, ಅರಭಾವಿ ಕ್ಷೇತ್ರದ ಎಲ್ಲ ಮುಖಂಡರು ತಾವು ಯಶಸ್ವಿಗೆ ಕಾರಣ ಆಗಿದ್ರೆ ತಮಗೆ ಅನಂತ ಅನಂತ ಕೋಟಿ ಮತ್ತೊಂದ್ಸಲ ಧನ್ಯವಾದ ಹೇಳಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಿದ್ರೆ ಅದಕ್ಕೆ ದೇವರ ಭಗವಂತ ತಮಗೆಲ್ಲರೂ ಒಳ್ಳೆಯ ಮೇಲೆ. ಯಾಕಂದ್ರೆ ಇವತ್ತು ದೇವ್ರು ನಮ್ಮ ಕಡೆ ಅದಾನ ಅನ್ನೋದಕ್ಕೆ ಒಂದೇ ಉದಾಹರಣೆ. ಯಾಕಂದ್ರೆ ನೋಡಿ ಕೆಟ್ಟ ಬಿಸಿಲು ಇರ್ತಿತ್ತು, ಇವತ್ತು ಬಿಸಿಲನ್ನು 3 ಗಂಟೆ ಕಡಿಮೆ ಇದೆ. ಅದಕ್ಕೆ ದೇವ್ರು ನಮ್ಮ ಕಡೆ ಅದಾನ. ಅದಕ್ಕೆ 2023 ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಗಟ್ಟಿಯಾಗಿ ಎಲ್ಲರೂ ಕೆಲಸ ಮಾಡಲು ಹೇಳಿದ ಇವತ್ತಿನ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಬಂದು ವಿಶೇಷವಾಗಿ ಗೌರವ ಪಡೆದಕ್ಕಾಗಿ ತಮಗೂ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.